ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ ಈ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾನು ಹಳ್ಳಿಗೆ ಹೋಗಿದ್ದೆ, ಹಳ್ಳಿಯಿಂದ ಬರ್ತಾ ಇದ್ದೀನಿ ಅಂದರೆ ನಮ್ಮ ತವ್ರ ಮನೆಗೆ ಹೋಗಿದ್ದೆ. ತವ್ರ ಮನೆಯಿಂದ ವಾಪಸ್ ಬೆಂಗಳೂರಿಗೆ ಹೊರಟಿದ್ದೀವಿ. ಎಲ್ಲ ಹೋಗ್ತಾ ಇದ್ದೀವಿ ನೋಡಿ. ಸಾಂಗ್ ಕೇಳ್ತಾ ನಮ್ಮ ಪಯಣ ಶುರುವಾಯಿತು. ನಾವಿವಾಗ ಹಿರಿಯರಿಗೆ ಹೋಗಿ ಅಲ್ಲಿ ಅತ್ತೆನ ಕರ್ಕೊಂಡು ಮತ್ತೆ ಬೆಂಗಳೂರಿಗೆ ಹೋಗಬೇಕು. ಅತ್ತೆ ಹಿರಿಯರಲ್ಲೇ ಇದ್ದಾರೆ, ಹಾಗಾಗಿ ಮಾವ ಒಂದು ಫಂಕ್ಷನ್ ಇದೆ ಅದನ್ನು ಮುಗಿಸ್ಕೊಂಡು ಆಮೇಲೆ ಬಸ್ಸಲ್ಲಿ ಬರ್ತಾರೆ. ಹಾಗಾಗಿ ನಾವು ಇವತ್ತೆಲ್ಲ ಹೋಗ್ತಾ ಇದ್ದೀವಿ. ಆಗಲೇ ಒಂದು ವಾರ ಆಯ್ತಲ್ವಾ, ಹಾಗಾಗಿ ಸುತ್ತ ಮೋಡ ಆಗಿಬಿಟ್ಟಿದೆ. ಮಳೆ ಬರ್ಬೋದು ಬೆಂಗಳೂರಿಗೆ ಹೋಗೋ ಅಷ್ಟರಲ್ಲಿ. ಹಿರಿಯರಿಗೆ ಮಧ್ಯಾಹ್ನ 3 ಗಂಟೆಗೆ ಬಂದಿದ್ವಿ, ಈಗ ಹೊರಡ್ತಾ ಇರೋದು 6:30 ಹೊರಡ್ತಾ ಇದ್ದೀವಿ ಅತ್ತೆನ ಕರ್ಕೊಂಡು. ಇವಾಗ ಹಿರಿಯರು ಬಿಡ್ತಾ ಇದ್ದೀವಿ. ಈಗ ಹೈವೇಗೆ ಜಾಯ್ನ್ ಆಗ್ತಾ ಇದ್ದೀವಿ. ವೆದರು ತುಂಬ ಚೆನ್ನಾಗಿತ್ತು ಅಂದರೆ ಮಳೆ ಮೋಡ ಆಗಿಬಿಟ್ಟಿತ್ತು. ಆ ಕಡೆ ಮಿಂಚು ಎಲ್ಲ ಬರ್ತಾ ಇದೆ ನೋಡಿ, ತುಂಬ ಮಳೆ ಮೋಡ ಆಗಿತ್ತು. ಬೆಂಗಳೂರಿಗೆ ಹೋಗೋಷ್ಟರಲ್ಲಿ ಮಳೆ ಬರುತ್ತೆ ಅಂದ್ಕೊಂಡಿದ್ವಿ, ಮಳೆನೂ ಬಂತು. ಆಗಲೇ 8:30 ಆಗ್ತಾ ಬಂತು. ಸೋಪ್ತ ಡಾಬಾದಲ್ಲಿ ಊಟ ಕೊರಟ್ವಿ. ಆಗಲೇ 9:30 ಆಗಿತ್ತು, ಆಗಾಗ ಅಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಅಂತಂದು ಲೇಟ್ ಆಗುತ್ತೆ ಅಂತ ನೆಲ್ಮಂಗಲದ ಹತ್ರ ಡಾಬಾಗೆ ಹೋಗಿದ್ದು ನಾವು. ಮಳೆ ಬಂದಿತ್ತು, ಫುಲ್ಲು ನೆನೆದ್ಬಿಟ್ಟಿತ್ತು ನೋಡಿ, ನೆಲ ಎಲ್ಲ ಎಷ್ಟೊಂದು ಇದಾಗ್ಬಿಟ್ಟಿದೆ. ಹೊರಗಡೆ ಚೆನ್ನಾಗಿರುತ್ತೆ ಅಂತ ಕೂತ್ವಿ, ಮತ್ತೆ ಮಳೆ ಏನು ಸ್ಟಾರ್ಟ್ ಆಯಿತು, ಆಗಾಗ ಮತ್ತೆ ಒಳಗಡೆ ಹೋದ್ವಿ. ತುಂಬ ಫನ್ನಿಯಾಗಿತ್ತು. ಮೊದಲಿಗೆ ಸ್ಟಾರ್ಟರ್ಸ್ ತಗೊಂಡಿದ್ವಿ. ಇದು ಕಡಲೆಕಾಳು ನೆನೆಸಿರೋಂಥ ಕಡಲೆಕಾಳನ್ನ ಎಣ್ಣೆಲಿ ಕರಗಿಬಿಟ್ಟು ಪಾಪಡ್ಗೆ ಹಾಕೋ ಥರ ಎಲ್ಲ ಟೊಮೊಟೊ ಈರುಳ್ಳಿ ಎಲ್ಲ ಹಾಕ್ಬಿಟ್ಟಿದ್ವಿ. ತುಂಬ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು. ಎಲ್ಲ ಊಟ ಸ್ಟಾರ್ಟ್ ಮಾಡಿದ್ದೀವಿ. ರೋಟಿ ಮತ್ತು ಹಾಲು ಕರಿ ತಗೊಂಡಿದ್ವಿ, ತುಂಬ ಚೆನ್ನಾಗಿತ್ತು ಹಾಲು ಕರಿ. ಮತ್ತು ಟೊಮೊಟೊ ರೈಸ್ ತಗೊಂಡ್ವಿ, ತುಂಬ ಚೆನ್ನಾಗಿತ್ತು ಟೊಮೊಟೊ ರೈಸ್, ತುಂಬ ಇಷ್ಟ ಆಯಿತು ನನಗಿಲ್ಲಿ. ಇವಾಗ ಹೊರಟ್ವಿ ಊಟ ಮಾಡಿದ ತಕ್ಷಣ. ಇನ್ನು 1 ಅವರ್ ನಮ್ಮ ಮನೆ ತಲುಪೋದಕ್ಕೆ ನಾವು. ನಮ್ಮ ಚಿನ್ನಿ ಇವಾಗ ನಿದ್ದೆ ಇಲ್ಲ, ಆರಾಮಾಗಿ ನಿಂತಿದ್ದಾಳೆ, ಇಷ್ಟೊತ್ತು ನಿದ್ದೆ ಮಾಡಿದ್ದಾಳಲ್ವ. ಹಾಗಾಗಿ ನೋಡ್ಬೇಕು ಮನೆಗೆ ಹೋದ್ಮೇಲೆ ಮಲಗ್ತಾಳೋ ಇಲ್ವೋ ಗೊತ್ತಿಲ್ಲ. ಇನ್ನು ಟೋಲ್ ಬಂತು, ನೆಲಮಂಗಲ ಟೋಲು. ಟ್ರಾಫಿಕ್ ಜಾಮ್ ಆಗಿಬಿಟ್ಟಿತ್ತು, ಮಳೆ ಬಂದಿರೋದು ಬೇರೆ, ಮತ್ತೆ ಅಲ್ಲೊಂದು ಗಾಡಿ ಕೇಳಿ ನಿಂತ್ಬಿಟ್ಟಿದೆ. ಹಾಗಾಗಿ ಎಷ್ಟೊಂದು ದೂರ ಟ್ರಾಫಿಕ್ ಜಾಮ್ ಆಗಿಬಿಟ್ಟಿತ್ತು. ಬೆಂಗಳೂರು ಆದಮೇಲೆ ಟ್ರಾಫಿಕ್ ಆಗದೆ ಇರಬೇಕು, ಈ ಮಳೆಯಲ್ಲಿ ಮಾತ್ರ ತುಂಬಾ ಟ್ರಾಫಿಕ್ ಇತ್ತು. ಮತ್ತೆ ಮಳೆ ಸ್ಟಾರ್ಟ್ ಆಯಿತು. ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ನೀವು ಈ ರೀತಿ ಮಾಡೋದ್ರಿಂದ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಲಿ ನಿಮಗೆ ನೋಡಿ ಎಷ್ಟೆಷ್ಟಪ್ಪ ಹನಿ ಬೀಳ್ತಾ ಇದೆ, ತುಂಬಾ ಜೋರಾಗಿ ಬರ್ತಾ ಇದೆ.
ನೆಕ್ಸ್ಟ್ ಡೇ ಅಮ್ಮ ಹೊಲದಲ್ಲಿರೋಂಥ ಅಕ್ರಕೆ ಸೊಪ್ಪನ್ನ ಕಿತ್ಕೊಟ್ಟಿದ್ರು, ಅದನ್ನು ಪಲ್ಯ ಮಾಡ್ತಾ ಇದ್ದೀನಿ. ಈ ಥರ ಇರುತ್ತೆ ಅಕ್ರಕೆ ಸೊಪ್ಪನ್ನು. ಈ ಸೊಪ್ಪು ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ತಾ ಇದ್ರು ಅಜ್ಜಿ. ನಮ್ಮ ಅಜ್ಜಿಗೆ ಶುಗರ್ ಇತ್ತು, ಅವಾಗ ಇದನ್ನು ತಿಂತಾ ಇದ್ರು. ಅದು ಹೊಟ್ಟೆಲಿರೋ ಕಲ್ಲಂತ ಕರಗಿಸ್ತೈತೆ ಅಂತ ಹೇಳ್ತಾ ಇದ್ರು ಅಜ್ಜಿ. ತುಂಬ ಟೇಸ್ಟಿಯಾಗೂ ಇರುತ್ತೆ ಚಪಾತಿ ರೊಟ್ಟಿಗೂ ತುಂಬ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಈರುಳ್ಳಿ ಕಾಯಿ ತುರಿ ಜಾಸ್ತಿ ಹಾಕೋದ್ರಿಂದ ಇನ್ನೂ ಟೇಸ್ಟಾಗಿರುತ್ತೆ. ಹಾಗಾಗಿ ನಮ್ಮ ಕಡೆ ಎಲ್ಲ ತಿಂತಾರೆ ಇದನ್ನು, ಎಲ್ಲರಿಗೂ ಗೊತ್ತು ಈ ಸೊಪ್ಪಿಂದು. ಈ ಸೊಪ್ಪನ್ನ ಆದಷ್ಟು ನಾವು ಎಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊತೀವಿ ಅಷ್ಟು ಚೆನ್ನಾಗಿರುತ್ತೆ. ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ರೆ ಚೆನ್ನಾಗೂ ಚಪಾತಿಗೂ ರೊಟ್ಟಿಗೂ ಎಲ್ಲ ಒಳ್ಳೆ ಕಾಂಬಿನೇಷನ್ ಆಗುತ್ತೆ. ನಾನಿಲ್ಲಿ ಸ್ಪೂನ್ ತೋರಿಸ್ತಾ ಇಲ್ಲ, ಹಾಗೆ ಹಾಕ್ತಾ ಇದ್ದೀನಿ. ನೀವು ಮಾಡೋದಾದರೆ ಆ ಥರ ಮೆಜರ್ಮೆಂಟಲ್ಲಿ ಮಾಡಿ, ಹಾಗಾಗಿ ತೋರಿಸ್ತಾ ಇದ್ದೀನಿ. ಇವಾಗ ನಾನೊಂದು ಅಂದಾಜ್ ಮೇಲೆ ಎಣ್ಣೆ ಹಾಕ್ಕೊತ ಇದ್ದೀನಿ. ಈರುಳ್ಳಿ ಎಷ್ಟು ಕಟ್ ಮಾಡಿದ್ದೀನೋ ಅಷ್ಟಕ್ಕೆ ಸರಿಯಾಗಿ, ಅಂದರೆ ಕ್ವಾಂಟಿಟಿಗೆ ಸರಿಯಾಗಿ ಎಣ್ಣೆ ಹಾಕ್ಕೊತ ಇದ್ದೀನಿ. ಇವಾಗ ಹಸಿಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಒಂದು 5 ಹಸಿಮೆಣಸಿನ್ಕಾಯಿ ತಗೊಂಡಿದ್ದೀನಿ ನಾನು ಖಾರಕ್ಕೆ. ಹಸಿಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆದಮೇಲೆ ನಾವು ಇವಾಗ ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿ ಬೇಗ ಸಾಫ್ಟ್ ಆಗಬೇಕಂದ್ರೆ ಉಪ್ಪು ಹಾಕಬೇಕು. ಇವಾಗ ನಾನೊಂದು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ತೆಂಗಿನಕಾಯಿ ತುರಿ, ನಾನು ಒಂದು ತೆಂಗಿನಕಾಯಿ ತೊಗೊಂಡಿದ್ದೀನಿ. ಚಿಕ್ಕದಾಗಿ ಒಂದು ತೆಂಗಿನಕಾಯಿ ತೊಗೊಂಡು ತುರಿದಿರೋದು. ಈ ರೀತಿ ಎಲ್ಲ ಸಾಫ್ಟ್ ಆದಮೇಲೆ ಇವಾಗ ನಾವು ಆ ಸೊಪ್ಪನ್ನ ಬೇಯಿಸಂಗಿಲ್ಲ, ಸ್ಟವ್ ಆಫ್ ಮಾಡಿ ಅದು ಸ್ವಲ್ಪ ತಣ್ಣಗಾದಮೇಲೆ ನಾವು ಅಕ್ರಕ್ಕೆ ಸೊಪ್ಪನ್ನ ಹಾಕಬೇಕು. ಇವಾಗ ಸ್ವಲ್ಪ ತಣ್ಣಗಾಗಿದೆ, ಇವಾಗ ಸೊಪ್ಪು ಹಾಕೋಣ. ಈ ಸೊಪ್ಪೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಅಷ್ಟೇ ಅಕ್ರಕ್ಕೆ ಸೊಪ್ಪಿನ ಪಲ್ಯ ರೆಡಿ ಆಯಿತು. ಇದು ಚಪಾತಿಗೂ ರೊಟ್ಟಿಗೂ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಮ್ಮೆ ಮಾಡಿ ನೋಡಿ, ನಿಮ್ಮ ಕಡೆಯೂ ಸಿಗುತ್ತೆ ಅಂದ್ಕೊಂಡಿದ್ದೀನಿ ಈ ಸೊಪ್ಪನ್ನ. ಮತ್ತೆ ಏನಂತಾರೆ ಗೊತ್ತಿಲ್ಲ ನನಗೆ. ನಮ್ಮ ಕಡೆಯೆಲ್ಲ ಅಕ್ರಕ್ಕೆ ಸೊಪ್ಪು ಅಂತೀವಿ, ಮತ್ತು ನಿಮ್ಮ ಕಡೆ ಏನಂತಾರೆ ಈ ಸೊಪ್ಪನ್ನ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಬಾಯ್.